ರಾಘವೇಂದ್ರ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಾವು ಮಾತನಾಡ್ತಾ ಇರುವಂಥದ್ದು ರಾಯರ ಆರಾಧನೆಯ ಬಗ್ಗೆ. ಇಂದು ರಾಯರ ಆರಾಧನಾ ಮಹೋತ್ಸವ ಮಧ್ಯಾರಾಧನೆ ನೆರವೇರ್ತಾ ಇದೆ. ಈ ಸಂದರ್ಭದಲ್ಲಿ ಹೇಗಿರಬೇಕು ಆರಾಧನೆ, ರಾಯರ ಪವಾಡಗಳೇನು, ರಾಯರ ಮಹತ್ವ ಏನು, ಹೇಗೆ ಸಾಕಬೇಕು, ಯಾವ ರೀತಿಯಲ್ಲಿ ಅವರನ್ನು ಸ್ಮರಿಸಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡಿತಾ ಮಂತ್ರಾಲಯದ ನೇರ ದೃಶ್ಯಾವಳಿಗಳನ್ನು ಕೂಡ ನಾವು ಕಣ್ ತುಂಬಿಕೊಳ್ತಾ ಇದ್ದೀವಿ. ಪ್ರಾಜ್ಞರಾದಂಥ ಶ್ರೀಕಂಠ ಶಾಸ್ತ್ರಿಗಳು ನಮ್ಮ ಜೊತೆ ಇದ್ದಾರೆ. ಶಾಸ್ತ್ರಿಗಳೇ, ತಾವು ತಿಳಿಸ್ತಾ ಇದ್ರಿ ಯಾವ ರೀತಿಯಲ್ಲಿ ಆರಾಧನೆ ಸಾಗಬೇಕು ಅಂತ ಅನ್ನೋದನ್ನು. ಹಾಗಾಗಿ ಆರಾಧನೆ ಅಂದರೆ ಏನು ಅನ್ನೋದನ್ನು ತಿಳಿದ್ವಿ. ಆದರೆ ಆರಾಧನೆ ಯಾವ ರೀತಿಯಲ್ಲಿ ಸಾಗಬೇಕು, ನಾವು ಯಾವ ರೀತಿಯಲ್ಲಿ ಆರಾಧನೆಯಲ್ಲಿ ಪಾಲ್ಗೊಳ್ಬೇಕು, ಇಲ್ಲಿಂದಲೇ ಆರಾಧನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯವ ಅನ್ನೋದು. ಖಂಡಿತ, ಆರಾಧನೆಯಲ್ಲಿ ಈ ದಿವಸ ಕೆಲವು ಕೈಂಕರ್ಯಗಳು ನಡೆಯುತ್ತೆ. ಅಲ್ಲಿ ರಾಯರ ಬೃಂದಾವನ ಸನ್ನಿಧಾನದಲ್ಲಿ 5 ಜನ ಬ್ರಾಹ್ಮಣರನ್ನು ಆವಾಹನೆ ಮಾಡಿ ಅಲ್ಲಿ ಸಂಕರ್ಷಣ, ಪ್ರದ್ಯುಮ್ನ, ವಾಸುದೇವ, ಅನಿರುದ್ಧ, ನಾರಾಯಣ ಅಂತ ಹೀಗೆ ಆ ದೇವತೆಗಳ ಆವಾಹನೆ ಮಾಡಿ ಅವರಿಗೆ ವಿಶೇಷವಾದ ಅಲಂಕಾರ ಸೇವೆ ಪೂಜೆ ಅಂತ ಕರೀತಾರೆ. ಅದನ್ನು ಮಾಡಿ ರಾಯರನ್ನು ಏನು ಕಂಡುಕೊಳ್ತಕ್ಕಂಥದ್ದು, ತನ್ನ ಮೂಲಕ ರಾಯರ ಕೃಪೆ ಅಂತಕ್ಕಂಥದ್ದು ಹೊರ ಜಗತ್ತಿಗೆ ಭಕ್ತಾದಿಗಳಿಗೆ ತಲುಪಿಸ್ತಕ್ಕಂಥ ಒಂದು ವಿಶೇಷವಾದ ಒಂದು ತಂತ್ರದ, ಅಂದರೆ ನಾವು ಯಾವುದನ್ನು ಟೆಕ್ನಿಕಲ್ ಅಂತೀವೋ ಆ ರೀತಿಯ ಒಂದು ಕೆಲಸ ಅಲ್ಲಿ ನೆರವೇರುತ್ತೆ. ಅದರ ಜೊತೆಗೆ ರಾಯರ ಬೃಂದಾವನ ಏನಿದೆ ಅದಕ್ಕೆ ವಿಶೇಷವಾದ ಅಭಿಷೇಕ ಇತ್ಯಾದಿಗಳು ನೆರವೇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ದಿವಸ ಅಲ್ಲಿ ತಿರುಪತಿಯಿಂದ ಶೇಷವಸ್ತ್ರ ಬಂದು ಅದು ಅನುಗ್ರಹ ಪೂರ್ವದಲ್ಲಿ ತಿಮ್ಮಪ್ಪನ ಅನುಗ್ರಹ, ಅದು ಪ್ರತಿ ವರ್ಷ ಈ ಮಧ್ಯಾರಾಧನೆ ದಿವಸ ಅಲ್ಲಿನ ಶೇಷವಸ್ತ್ರ ಅಂದರೆ ಏನು ತಿರುಪತಿಗೆ ಉಡಿಸಿರತಕ್ಕಂತಹ ವಸ್ತ್ರ ಇದೆ ಅದನ್ನು ಇಲ್ಲಿ ಈ ಬೃಂದಾವನಕ್ಕೆ ಉಡಿಸಿ ಅಲಂಕಾರ ಮಾಡ್ತಕ್ಕಂಥದ್ದು. ಆ ಅಲಂಕಾರ ನೋಡಲಿಕ್ಕೆ, ಕಣ್ಣು ತುಂಬಿಕೊಳ್ಳಲಿಕ್ಕೆ ಅದು ಸಹಜ. ಅದು ಅಲಂಕಾರ ನೋಡಿದ್ರೆ ಮೈ ಮನಸ್ಸುಗಳು ಸಮಾಧಾನಿತವಾಗುತ್ತೆ, ನಮಗೆ ಒಂದು ಆನಂದ ಉಂಟಾಗುತ್ತೆ. ಇದು ಒಂದು ಕಡೆಯಾದರೆ ರಾಯರ ಶಕ್ತಿ, ಅವರ ಮಹಿಮೆ ಮತ್ತೊಂದು ಕಡೆ. ನೀವು ಅಲ್ಲಿ ಈ ದಿವಸ ಯಾವ ರೀತಿಯ ಸೇವೆಗಳನ್ನು ಮಾಡಬೇಕು, ಉರುಳು ಸೇವೆ ಇದೆ, ಹೆಜ್ಜೆ ನಮಸ್ಕಾರ ಇದೆ, ಭಕ್ತ ಸಾಗರ ಸೇರಿ ಕೋಟ್ಯಂತರ ಜನ ಅಲ್ಲಿ, ಅಷ್ಟಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಹೋಗಿಬಿಡ್ತಾರೆ. ಇಂತಹ ಸಂದರ್ಭದಲ್ಲಿ ಸೇವೆ ಮಾಡಲಿಕ್ಕೆ ಕಷ್ಟ ಆಗಿಬಿಡುತ್ತೆ. ಏನಪ್ಪ ಈ ದಿವಸ ಹೆಜ್ಜೆ ನಮಸ್ಕಾರ ಮಾಡೋಕ್ಕಾಗ್ತಾಯಿಲ್ಲ, ಈ ದಿವಸ ಉರುಳು ಸೇವೆ ಆಗ್ತಾಯಿಲ್ಲ, ಏನು ಮಾಡೋದು ಅಂತ ಎಷ್ಟೋ ಜನರಿಗೆ ಇರ್ತದೆ. ನಾನು ಭಾಗಿಯಾಗಬೇಕು, ಹೇಗೆ ಭಾಗಿಯಾಗೋದು ಅಂತ. ಮನೆಯಲ್ಲೇ ನಿಮಗೆ ಸಾಧ್ಯವ, ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತಾಯಿಲ್ಲ, ಏನು ಮಾಡೋದು? ನಮ್ಮ ಸುವರ್ಣ ಸುದ್ದಿ ವಾಹಿನಿ, ನೀವೀಗ ಮೊಬೈಲ್ಗಳು ಕೈಯಲ್ಲೇ ಇದೆ, ಕೈಯಲ್ಲೇ ರಾಯರ ದರ್ಶನ ಉಂಟಾಗುತ್ತೆ. ನೀವು ಈ ನೇರ ಪ್ರಸಾರ ಏನಾಗ್ತಾ ಇದೆ ಆ ದೃಶ್ಯವನ್ನು ತಾವು ಗಮನಿಸಬಹುದು ನಿಮ್ಮ ಟಿವಿಯಲ್ಲಿ. ಮತ್ತು ಈ ದಿವಸ ಮನೆಯಲ್ಲೇ ಕುಳಿತು ನಿಮ್ಮ ಮನೆಯಲ್ಲಿ ಹೋಗಿ, ಸಾಮಾನ್ಯವಾಗಿ ರಾಯರ ಭಕ್ತರ ಮನೆಯಲ್ಲಿ ರಾಯರ ಫೋಟೋ ಇದ್ದೇ ಇರುತ್ತೆ, ಆ ಫೋಟೋ ಚೆನ್ನಾಗಿ ಒರೆಸಿ ಅದಕ್ಕೆ ಹೂವಿನ ಅಲಂಕಾರ, ತುಳಸಿ ಅಲಂಕಾರವನ್ನು ಮಾಡಿ. ರಾಯರಿಗೆ ತುಂಬ ಪ್ರಿಯವಾಗಿರತಕ್ಕಂಥದ್ದು ಅಂದರೆ ಈ ಕಡಲೆ ಬೇಳೆ ಹಾಗೂ ಬೆಲ್ಲ ಮಿಶ್ರಿತವಾಗಿರತಕ್ಕಂಥ ಹಯಗ್ರೀವ ಅಂತ ಸಿದ್ಧವಾಗುತ್ತೆ. ಅದನ್ನು ಚೆನ್ನಾಗಿ ಬೇಯಿಸಿ ಬೆಲ್ಲದಲ್ಲಿ ಹಾಲು, ಬೆಲ್ಲ ಹಾಗೂ ಕಡಲೆ ಬೆಳೆ ಇವುಗಳಲ್ಲಿ ಬೇಯಿಸಿ ರಾಯರಿಗೆ ನೈವೇದ್ಯ ಸಮರ್ಪಣೆ ಮಾಡ್ತಕ್ಕಂಥದ್ದು ಮತ್ತು ಅದನ್ನು ಪ್ರಸಾದವಾಗಿ ತಗೊಳ್ತಕ್ಕಂಥದ್ದು. ಇದು ನೋಡಿ, ರಾಯರ ಕೃಪೆಗೆ ಬಹಳ ಸರಳವಾದ ಮಾರ್ಗ ಹಯಗ್ರೀವ ಅನ್ನೋದರ ತಯಾರಿ ಮಾಡಿ ಅದನ್ನು ನೈವೇದ್ಯ ಮಾಡ್ತಕ್ಕಂಥದ್ದು. ಇದು ಮನೆ ಮಟ್ಟಿಗೆ ಮಾಡ್ತಕ್ಕಂಥದ್ದು. ಇನ್ನು ನೀವು ಅಕಸ್ಮಾತ್ ರಾಯರ ಬೃಂದಾವನ ಅಲ್ಲಿ ಸಾಧ್ಯವಾಗಿದೆ, ಎಷ್ಟೋ ಜನಕ್ಕೆ ಹೋಗಿದ್ದಾರೆ, ಅಲ್ಲಿ ಏನಪ್ಪ ಮಾಡಬಹುದು, ರಾಯರ ಯಾವ ಅಷ್ಟಾಕ್ಷರಿ ಮಂತ್ರ ಇದೆ, ಶ್ರೀ ರಾಘವೇಂದ್ರಾಯ ನಮಃ, ಈ ಮಂತ್ರನ ಅನುಸಂಧಾನ ಮಾಡಿ ಶ್ರದ್ಧೆಯಿಂದ ತದೇಕ ಚಿತ್ತದಿಂದ ರಾಯರ ಮೂರ್ತಿಯನ್ನು, ಅವರ ಬೃಂದಾವನವನ್ನೇ ಮನಸ್ಸಿನಲ್ಲಿ ತುಂಬಿಕೊಂಡು, ಅಥವಾ ರಾಯರ ಕೃಪೆಗೆ ಪಾತ್ರವಾಗಬೇಕಾಗಿದ್ದರೆ ಎಷ್ಟೋ ಭಕ್ತಿಗೀತೆಗಳಿದ್ದಾವೆ. ನಿಜಕ್ಕೂ ಒಂದು ಅರ್ಥದಲ್ಲಿ ಏನು ಚಿ ಉದಯಶಂಕರವರು ಬರೆದಂಥ ಭಕ್ತಿಗೀತೆಗಳಿವೆ, ಇದು ಮಹಾ ಸೋಪಾನವಾಗಿದೆ ರಾಯರಿಗೆ ಮತ್ತು ಭಕ್ತರಿಗೆ, ಒಂದು ಮಹಾ ಸೇತುವೆಯಾಗಿದೆ. ರಾಜ್ಕುಮಾರ್ ಅವರು ಹಾಡಿರತಕ್ಕಂಥ ಎಷ್ಟೋ ಭಕ್ತಿಗೀತೆಗಳು, ನಾವು ಈ ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಈ ಗೀತೆ ಮನಸ್ಸನ್ನು ಹಾಗೆ ರಾಯರ ಬೃಂದಾವನ ಮಾಡಿಬಿಡುತ್ತೆ. ಹೃದಯವನ್ನೇ ಬೃಂದಾವನ ಅಂತೀವಲ್ಲ, ಹಾಗೆ ಅಂಥ ಗೀತೆಗಳ ಸ್ಮರಣೆ ಶ್ರವಣವೂ ಸಾಕಾಗುತ್ತೆ. ಎಷ್ಟೋ ಗೀತೆಗಳಿದ್ದಾವೆ, ಅಂತಹ ಗೀತೆಗಳು ಕೂಡ ನಮ್ಮ ಹೃದಯದಲ್ಲಿ ಆ ರಾಯರ ಸ್ಮರಣ, ಆ ಬೃಂದಾವನವನ್ನು ಸಿದ್ಧಪಡಿಸಿ ರಾಯರ ಒಂದು ಏನು ಧ್ಯಾನಕ್ಕೆ ಒಳಪಡಿಸುತ್ತೆ. ಇಂಥ ಯಾವ ಯಾವ ಸೇವೆಗಳು ಇದ್ದಾವೆ, ಇಂಥದರಲ್ಲಿ ತಮಗೆ ಯಾವುದು ಸಾಧ್ಯವಾಗುತ್ತೆ? ರಾಯರು ಮನಸ್ಸನ್ನು ಗಮನಿಸ್ತಾರವರು. ಈ ದಿವಸ ಹೊರಗಿದ್ದಾರವರು, ಹೊರಗೆ ನೋಡ್ತಾ ಇದ್ದಾರೆ. ನಿಮಗೆ ನೀವು ಎಷ್ಟೋ ಜನ ಹಾಸ್ಪಿಟ್ಲ್ಗಳಲ್ಲಿರ್ತಾರೆ, ಎಷ್ಟೋ ಜನ ಪ್ರಯಾಣದಲ್ಲಿರ್ತಾರೆ, ಇಂಥವರಿಗೆಲ್ಲ ಹೇಗೆ? ಇದೇ ಮಾರ್ಗ, ರಾಯರನ್ನು ನೀವು ಮನಸ್ಸಿನಲ್ಲಿ ಸ್ಮರಿಸಿದರೆ
ಅವರು ಮನಸ್ಸಿಗೆ ಬರ್ತಾರೆ, ಮನಸ್ಸು ಹೃದಯವನ್ನೇ ಬೃಂದಾವನ ಮಾಡಿಕೊಳ್ತಾರೆ, ಅದರಲ್ಲಿ ಎರಡು ಸಂಶಯದ ಮಾತಿಲ್ಲ, ಎರಡು ಮಾತಿಲ್ಲ. ಹೀಗಾಗಿ ನೀವು ಕುಳಿತಲ್ಲೇ ರಾಯರ ಆರಾಧನೆಯನ್ನು ಮಾಡಬಹುದು. ನಮ್ಮ ಸುವರ್ಣ ವಾಹಿನಿ ಮೂಲಕ ನೀವು ಆ ದೃಶ್ಯಗಳನ್ನು ಕಣ್ತುಂಬಿಕೊಂಡ್ರು ನೋಡಿ, ಇದೆಲ್ಲ ಇಂದ್ರಿಯ ಯಜ್ಞ ಅಂತ ನೋಡ್ತಾ ಇದ್ದೀನಿ, ಕಣ್ಣಲ್ಲಿ ನೋಡ್ತಾ ಇದ್ದೀನಿ ಅಂತಂದರೆ ನಾನು ರಾಯರ ಯಜ್ಞವನ್ನು ಮಾಡ್ತಾ ಇದ್ದೀನಿ, ಆರಾಧನಾ ಯಜ್ಞ ನಡೀತಾ ಇದೆ. ಕೇಳಿಸ್ಕೊಳ್ತಾ ಇದ್ದೀನಿ ಅಂತಂದರೆ ಅದು ಶ್ರವಣ ಯಜ್ಞ ನಡೀತಾ ಇದೆ ಅಂತ. ಹೀಗೆ ನಾವು ಕಾಯ ವಾಚ ಮನಸ್ಸ ಸಂಪೂರ್ಣವಾಗಿ ರಾಯರನ್ನು ಏನು ಅನುಸಂಧಾನ ಮಾಡಲಿಕ್ಕೆ, ರಾಯರನ್ನು ನೋಡಲಿಕ್ಕೆ, ದರ್ಶನ ಮಾಡಲಿಕ್ಕೆ ಸಾಧ್ಯ ಇದೆ. ಭಕ್ತಿ ಬೇಕು, ನಂಬಿಕೆ ಬೇಕು. ನಿಜ, ರಾಯರನ್ನು ನೆನೆದರೆ, ಸ್ಮರಿಸಿದರೆ, ಆರಾಧನೆಯಲ್ಲಿ ಭಾಗಿಯಾದರೆ ಸಕಲ ಸಂಕಷ್ಟಗಳು ದೂರವಾಗುತ್ತೆ ಇರುವಂತಹ ನಂಬಿಕೆ ಭಕ್ತಾದಿ ಗಣಗಳಲ್ಲಿ ಇರುವಂಥದ್ದು. ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಂತ್ರಾಲಯದತ್ತ ಧಾವಿಸ್ತಾ ಇದ್ದಾರೆ. ಅಲ್ಲಿಗೆ ಸಾಗೋದಕ್ಕೆ ಸಾಧ್ಯ ಆಗದೇ ಇದ್ದಂಥವ್ರು ಮನೆಯಿಂದಲೇ ನೇರ ಪ್ರಸಾರದಲ್ಲಿ ರಾಯರ ಆರಾಧನೆ ಹೇಗೆ ಸಾಗ್ತಾ ಇದೆ ಅನ್ನೋದನ್ನು ಕಣ್ತುಂಬಿಕೊಳ್ಬಹುದು, ಜೊತೆಗೆ ರಾಯರ ಮಹತ್ವವನ್ನು ಅರಿಬಹುದು. ಶ್ರೀಕಂಠ ಶಾಸ್ತ್ರಗಳಿಂದ ಒಂದು ಪುಟ್ಟ ಬ್ರೇಕ್ ಆದಮೇಲೆ ಇನ್ನಷ್ಟು ಮಹತ್ವ, ಇನ್ನಷ್ಟು ಆರಾಧನೆಯ ದೃಶ್ಯಗಳನ್ನು ಕೂಡ ಕಣ್ತುಂಬಿಕೊಳ್ಳೋಣ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.